ಈಗ ನಾವು ಸ್ಕ್ರೂ ಚಾಕಿನ ಸೆಕೆಂಡ್ ಪಾರ್ಟ್ ಓಕೆ ಸೆಕೆಂಡ್ ಪಾರ್ಟ್ ಹೆಸರು ನಟ್ಟು ಸೊ ಇದನ್ನು ಯಾವ ರೀತಿ ಮಾಡಲ್ ಮಾಡೋದು ಸಾಲಿಡ್ ಎಡ್ಜ್ V20 ವರ್ಷನ್ ಅಂತ ನೋಡೋಣ. ಸೊ ದಿಸ್ ಈಸ್ ದಿ ಸೆಕೆಂಡ್ ಪಾರ್ಟ್. ಸೊ ಇಲ್ಲೇ ನಿಮಗೆ ಸೆಕೆಂಡ್ ಪಾರ್ಟ್ ಕಾಣ್ತಾ ಇದೆ. ಸಾಲಿಡ್ ಎಡ್ಜಲ್ಲಿ ಸಾಲ್ಟ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಲ್ಟ್ ಪಾರ್ಟ್ ವಿಂಡೋ ಓಪನ್ ಆಗುತ್ತೆ. ಇದನ್ನು ಕೂಡ ಎರಡು ಟೈಪು ನಾವು ಮಾಡ್ಲಿಂಗ್ ಮಾಡ್ಬೋದು. ಸೊ ಒಂದು ಬೇಸಿಕಲಿ ಸರ್ಕಲ್ಸನ್ನು ಡ್ರಾ ಮಾಡ್ಕೊಂಡು ಪ್ರೊಟ್ರೂಷನ್ ಮೂಲಕ ಕ್ರಿಯೇಟ್ ಮಾಡುವಂಥದ್ದು, ಇನ್ನೊಂದು ಇಲ್ಲೇನು ಕ್ರಾಸ್ ಸೆಕ್ಷನ್ ಕಾಣ್ತಾ ಇದೆ ಅಲ್ವಾ, ಈ ಕ್ರಾಸ್ ಸೆಕ್ಷನನ್ನು ಡ್ರಾ ಮಾಡ್ಕೊಂಡು ರಿವಾರ್ಡ್ ಪ್ರೊಟ್ರೂಷನ್ ಮೂಲಕ ಕ್ರಿಯೇಟ್ ಮಾಡೋದು. ಓಕೆ, ಸ್ಕೆಚ್ ಕಮಾಂಡನ್ನು ತಗೊಳ್ಳಿ. ಇನಿಷಿಯಲಿ ನಾವು ಸರ್ಕಲ್ಸನ್ನು ಡ್ರಾ ಮಾಡ್ಕೊಂಡು ಪ್ರೊಟ್ರೂಷನ್ ಮೂಲಕ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಟಾಪ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇ ಸರ್ಕಲನ್ನು ಕಮಾಂಡ್ ತೊಗೊಂಡು ಫಸ್ಟಿಗೆ ಈ ಔಟ್ಸೈಡ್ ಸರ್ಕಲ್ ಏನಿದೆ ಅಲ್ವಾ, ಡಯಾಮೀಟರ್ 90, ಡಯಾಮೀಟರ್ 90 ಕ್ಲಿಕ್ ಮಾಡಿರಿ, ಟೈಪ್ ಮಾಡಿ. ಈ 90 ಸರ್ಕಲನ್ನು ಕ್ರಿಯೇಟ್ ಮಾಡ್ತೀನಿ. ಮತ್ತೆ ಸರ್ಕಲ್ ಕಮಾಂಡನ್ನು ತೊಗೊಳ್ಳಿ. ಈಗ ನೆಕ್ಸ್ಟು ಡಯಾಮೀಟರ್ 50 ಏನಿದೆ ಅಲ್ವಾ, ಈ ಸರ್ಕಲನ್ನು ಕೂಡ ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, ಡಯಾಮೀಟರ್ 50. ಓಕೆ, ಸೊ ಹಾಗೆ ಇಲ್ಲೇನಿದೆ, ಒಂದು ಹೋಲ್ ಇದೆ ಒಳಗಡೆ. ಸೊ ಅದು ಥ್ರೆಡೆಡ್ ಇದೆ, ಸ್ಕ್ವೇರ್ ಥ್ರೆಡ್, 38x7. ಸೊ ಜನರಲಿ ಏನು ಮಾಡ್ತೀವಪ್ಪ ಅಂದರೆ 38ನ ಒಂದು ಸರ್ಕಲ್ ಕಮಾಂಡ್ ತೊಗೊಳ್ರಿ, 38ನ ಒಂದು ಸರ್ಕಲನ್ನು ಡ್ರಾ ಮಾಡಿ ಹೋಲ್ ಕ್ರಿಯೇಟ್ ಮಾಡ್ತೀವಿ. ಸೊ ಇದರಿಂದ ಎರರ್ ಆಗೋ ಚಾನ್ಸಸ್ ಇದೆ, ಬಟ್ ಇದು ಏನು ಎರರ್ ಬರುತ್ತೆ ನೋಡೋಣ್ರಿ. 38ಇಂದ ಒಂದು ಸರ್ಕಲನ್ನು ಕೂಡ ಕ್ರಿಯೇಟ್ ಮಾಡ್ತೀವಿ. ಸ್ಮಾರ್ಟ್ ಡೈಮೆನ್ಷನ್ ತೊಗೊಳ್ಳಿ. ಸೊ ಡೈಮೆನ್ಷನ್ ಮಾಡಿ. ಸೊ ಇದು 90 ಇದೆ, ಸೊ ಇದು 50 ಇದೆ, ಹಾಗೆ ಇದು 38 ಇದೆ. ರಿಟರ್ನ್ ಪ್ರೊಟ್ರೂಷನ್ ಕಮಾಂಡ್ ತೊಗೊತೀನಿ. ಈ ಔಟ್ಸೈಡ್ ಸರ್ಕಲ್ ಏನಿದೆ ಅಲ್ವಾ, ಓಕೆ, 90 ಡಯಾಮೀಟರ್ ಇರುವಂಥದ್ದು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕ್ ಹಾಕಿ. 10mm ಥಿಕ್ನೆಸ್ ಇದೆ, ಬಾಟಮ್ ಸೈಡಲ್ಲಿ ಅಥವಾ ಟಾಪ್ ಸೈಡಲ್ಲಿ ಹಾಕಿ. ಬಾಟಮ್ ಸೈಡಲ್ಲಿ ಹಾಕ್ತೀನಿ ನಾನು 10mm. ಓಕೆ, ಕ್ಲಿಕ್ ಆ್ಯಂಡ್ ಫಿನಿಶ್. ಮತ್ತೆ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ. ಈ ಡಯಾಮೀಟರ್ 50 ಸರ್ಕಲನ್ನು ಕ್ಲಿಕ್ ಮಾಡಿ, ಪಾಸ್ ಮಾರ್ಕ್ ಹಾಕಿ. ಮೇಲ್ಗಡೆ ಅದರ 10mm ಇದೆ, ಸೊ 10mm ಅಗೇನ್ ಟೈಪ್ ಮಾಡಿ, ಅಪ್ ಸೈಡಲ್ಲಿ ಕ್ರಿಯೇಟ್ ಮಾಡಿ. ಮತ್ತೆ ಪ್ರೊಟ್ರೂಷನ್ ಕಮಾಂಡ್ ತೊಗೊಳ್ಳಿ, ಸೇಮ್ ಸರ್ಕಲನ್ನು ತೊಗೊಳ್ಳಿ, ಪಾಸ್ ಮಾರ್ಕ್ ಹಾಕಿ ಬಾಟಮ್ ಸೈಡಲ್ಲಿ. ಸೊ ಬಾಟಮ್ ಸೈಡಲ್ಲಿ ಎಷ್ಟು ಬೇಕಪ್ಪ ಅಂದರೆ ಇದು 45 ಇದೆ. ಇದು ಆ್ಯಕ್ಚುಲಿ ನಾವು ಸ್ಕೆಚ್ ಹಾಕಿರುವಂತಹ ಪ್ಲೇನು ಈ ಲೊಕೇಶನಲ್ಲಿದೆ. ಇದೇನು ಪ್ಲೇನ್ ಇದೆ ಅಲ್ವಾ, ಈ ಲೊಕೇಶನ್ನಲ್ಲಿದೆ ಅಲ್ವಾ. 45-10 ಅಂತಂದರೆ 35, ಇಲ್ಲಿಂದ 35mm ತಳಗಡೆ ಬರಬೇಕು. 35ಅನ್ನು ಟೈಪ್ ಮಾಡಿ, ಎಂಟರ್ ಹೊಡಿರಿ, ಕ್ಲಿಕ್ ಮಾಡಿ, ಮತ್ತು ಫಿನಿಶ್ ಕೊಡಿ. ಈಗೇನಪ್ಪ ಅಂದರೆ ಇಲ್ಲಿ ರೇಡಿಯಸ್ 5 ಇದೆ ಅಲ್ವಾ, ಇಲ್ಲೊಂದು ರೇಡಿಯಸ್ 5 ಇದೆ, ಇಲ್ಲಿದೆ. ಸೊ ಇವೆಲ್ಲ ರೌಂಡ್ ಕಮಾಂಡನ್ನು ತೊಗೊಳ್ಳಿ. ರೇಡಿಯಸ್ 5 ಇದೆ ಬೈ ಡಿಫಾಲ್ಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ಎಡ್ಜ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ ಮಾರ್ಕನ್ನು ಕ್ಲಿಕ್ ಮಾಡಿ, ಪ್ರಿವ್ಯೂ ಫಿನಿಶ್ ಹೊಡಿರಿ, ಅದು ಕೂಡ ಆಯಿತು. ಈ ಕಟೌಟ್ ಕಮಾಂಡನ್ನು ತೊಗೊಳ್ಳಿ. ಸೊ ಈ ಒಳಗಡೆ ಇರುವಂತಹ ಈ ಡಯಾಮೀಟರ್ 38ಇಂದ ಏನು ಸರ್ಕಲ್ ಹಾಕಂತೀವಲ್ಲ, ಇದನ್ನು ಕ್ಲಿಕ್ ಮಾಡಿ, ಪಾಸ್ ಮಾರ್ಕ್ ಹಾಕಿ. ಬೋತ್ ಸೈಡ್ಸ್ ಆಗಬೇಕಲ್ವಾ, ಸಿಮೆಟ್ರಿಕ್ ಎಕ್ಸ್ಟೆಂಟನ್ನು ಕಮಾಂಡ್ ತೊಗೊಳ್ಳಿ, ಬೋತ್ ಸೈಡ್ಸ್. ಓಕೆ, ಕ್ಲಿಕ್ ಮಾಡಿ, ಫಿನಿಶ್ ಮಾಡಿ. ಸೊ ಈ ರೀತಿಯಾಗಿ ಹೋಲ್ ಕೂಡ ಕಂಪ್ಲೀಟ್ ಆಯಿತು. ಸೊ ಐಮ್ ಗೋಯಿಂಗ್ ಟು ಹೈಡ್ ಆಲ್ ಸ್ಕೆಚಸ್. ಸೊ ಈಗ ಇಲ್ಲೇ ನಾವು ಥ್ರೆಡ್ಡನ್ನು ಹಾಕಬೇಕು. ಓಕೆ, ಸೊ 38x7 ಥ್ರೆಡ್ಡನ್ನು ಹಾಕಬೇಕು. ಓಕೆ, ಎರರ್ ಏನು ಬರುತ್ತೆ ಅಂತ ನೋಡೋಣ. ಥ್ರೆಡ್ ಕಮಾಂಡ್ ತೊಗೊತೀವಿ, ಸ್ಟ್ರೇಟ್ ಥ್ರೆಡ್ಡಾ, ಎಸ್ ಇಟ್ಸ್ ಎ ಸ್ಟ್ರೇಟ್ ಥ್ರೆಡ್, ಕ್ಲಿಕ್ ಓಕೆ. ಕೇಳ್ತಾ ಇದೆ, ಕ್ಲಿಕ್ ಆನ್ ದ ಸಿಲಿಂಡರ್ ಟು ಥ್ರೆಡ್. ಸಿಲಿಂಡರ್ ಎಲ್ಲಿ ಥ್ರೆಡ್ ಹಾಕ್ಬೇಕು ಆ ಸಿಲಿಂಡರ್ ಸೆಲೆಕ್ಟ್ ಮಾಡಿ, ಈ ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಎಲ್ಲಿಂದ ಆಫ್ಸೆಟ್ ಆಗಬೇಕು ಅಂದರೆ ಎಲ್ಲಿಂದ ಚಾಲು ಆಗಬೇಕು. ಓಕೆ, ಈ ಎಡ್ಜಿಂದ ಚಾಲು ಆಗಲಿ. ನೆಕ್ಸ್ಟ್ ನೋಡಿರಿ, ಟೈಪಲ್ಲಿ ಓಕೆ ಸ್ಕ್ವೇರ್ ಥ್ರೆಡ್ 38x7 ಆಪ್ಷನ್ನೇ ಇರೋಲ್ಲ. ಓಕೆ, ಯಾಕಪ್ಪ ಅಂತ ಅಂದರೆ ಆಲ್ರೆಡಿ 38 ಕ್ರಿಯೇಟ್ ಆಗಿದೆ, ಅದರೊಳಗೆ ಥ್ರೆಡ್ ಹಾಕಿದರೆ ಇನ್ನೂ ಡಯಾಮೀಟ್ರ್ ಇನ್ನೂ ತಗ್ಗು ಜಾಸ್ತಿ ಆಗ್ತದೆ. ಸೊ ಡಯಾಮೀಟ್ರ್ ಇನ್ಕ್ರೀಸ್ ಆಗ್ತದೆ. ಸೊ ಅದಕ್ಕೋಸ್ಕರ 46 ಇಂತ ಚಾಲು ಆಗ್ತಾ ಇದೆ ಇಲ್ಲಿರೋ ಗಿವನ್ನಲ್ಲಿ. ಸೊ ಹಾಗಾಗಿ ಇನಿಷಿಯಲಿ ನಾವೇನಪ್ಪ ಅಂದರೆ ಈ ಹೋಲನ್ನು ಕ್ರಿಯೇಟ್ ಮಾಡ್ಕೋಬಾರ್ದು. ಸೊ ಐ ಆಮ್ ಗೋಯಿಂಗ್ ಟು ಡಿಲೀಟ್ ದಿಸ್ ಕಟೌಟ್. ಈ ಕಟೌಟನ್ನು ರೈಟ್ ಕ್ಲಿಕ್ ಹೊಡೆದು ಡಿಲೀಟ್ ಮಾಡ್ತೀನಿ ನಾನು. ಓಕೆ, ಇನಿಷಿಯಲ್ ಡಿಲೀಟ್ ಮಾಡಿದ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನು ಯಾವ ರೀತಿ ಮಾಡೋದಂದರೆ ಡೈರೆಕ್ಟ್ಲಿ ಹೋಲ್ ಆಪ್ಷನ್ ತೊಗೊಳ್ಳಿ. ಸೊ ಇಲ್ಲೇನು ಡೌನ್ ಏರೋ ಮೇಲೆ ಕ್ಲಿಕ್ ಮಾಡಿ ಹೋಲ್ ಆಪ್ಷನ್ ತೊಗೊಂಡು ಈ ಮೇಲ್ಗಡೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಆಪ್ಷನ್ಸ್ ಇದೆ ಅಲ್ವಾ, ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ವಿಂಡೋ ಓಪನ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಸಿಂಪಲ್ ಹೋಲ್ ಅಲ್ಲ, ಇಟ್ ಇಸ್ ಅ ಥ್ರೆಡೆಡ್ ಹೋಲ್. ಈ ಡೌನ್ ಏರೋ ಹೊಡೆದು ಟೈಪ್ ಆಫ್ ದಿ ಹೋಲ್, ಇಟ್ ಈಸ್ ಅ ಥ್ರೆಡೆಡ್ ಹೋಲ್. ಓಕೆ, ಡಯಾಮೀಟ್ರ್ ಎಷ್ಟಿರಬೇಕಪ್ಪ ಅಂದರೆ 38 ಇರಬೇಕಲ್ವಾ. ಓಕೆ, ಇದ್ರ ಮೇಲೆ 38ಅನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಡ್ರಾಪ್ ಹೊಡೆದ್ಬಿಟ್ಟು 38 ಇದೆ ಅಲ್ವಾ, 38mm. ನೆಕ್ಸ್ಟು ಟೈಪ್ ಆಫ್ ಥ್ರೆಡ್, ಇಟ್ ಇಸ್ ಅ ಸ್ಕ್ವೇರ್ ಥ್ರೆಡ್. ಓಕೆ, 38x7 ಇರೋಂಥದ್ದು, ಮೇಲ್ಗಡೆ ಬನ್ನಿ, 38x7 ಇದೆ, ಸೆಲೆಕ್ಟ್ ಮಾಡಿ. ಓಕೆ, ಫೈನೈಟ್ ಎಕ್ಸ್ಟೆಂಟ್ ಅಂತ ಅಂದರೆ
ಈ ಹೋಲಿಂದ ಲೆಂತು ಎಷ್ಟಿರುತ್ತಲ್ವ ಅದರೊಳಗೆ ಬರೀ 2 mm ಮಾತ್ರ ಥ್ರೆಡ್ ಹಾಕುತ್ತೆ, ಇಲ್ಲ ನಮಗೆ ಎಂಟೈರ್ ಥಿಂಗ್ ಇಲ್ಲಿಂದ್ರೆ ಇಲ್ಲಿ ಹೋಲ್ ಆಯ್ತಪ್ಪ ಅಂದರೆ ಫುಲ್ ಥ್ರೆಡೆಡ್ ಆಗಿರ್ಬೇಕು. ಅದಕ್ಕೆ ಟೋಟಲ್ ಹೋಲ್ ಎಷ್ಟಿದೆ ಅಷ್ಟು ಥ್ರೆಡ್ ಹಾಕಬೇಕಂತ 2 hole ಎಕ್ಸ್ಟೆಂಡ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಓಕೆ. ಸೊ ಈಗ ಇಲ್ಲಿ ಕ್ಲಿಕ್ ಮಾಡಿ ಓಕೆ. ಸೊ ಈಗ ಏನು ಡ್ಯಾಶಡ್ ಲೈನ್ ಕಾಣ್ತಾ ಇದೆ ಅಲ್ವಾ, ಓಕೆ ಇಲ್ಲೇನು ಡ್ಯಾಶಡ್ ಲೈನ್ ಕಾಣ್ತಾ ಇದೆಯಲ್ಲ, ಆಗಲೇ ಹೋಲ್ ಇಲ್ಲೇ ಹಾಕಿದ್ವಿ ನಾವು. ಸೊ ಹಾಗಾಗಿ ನೆಕ್ಸ್ಟ್ ಥ್ರೆಡ್ ಕ್ರಿಯೇಟ್ ಆದರೆ ಇಲ್ಲಿ ಮಟ್ಟ ಎಕ್ಸ್ಟೆಂಡ್ ಆಗಿತ್ತು, 46 ಮಟ್ಟ ಎಕ್ಸ್ಟೆಂಡ್ ಆಗಿದೆ. ಈಗ ಆ್ಯಕ್ಚುಲಿ ಏನಾಯ್ತಪ್ಪ ಅಂದರೆ 38 ಇಲ್ಲಿದೆ ಹೋಲಿಂದ ಗ್ರೋ ಇದು. ಸೊ ಇಲ್ಲಿ ಮಟ್ಟ ಔಟ್ ಸೈಡ್ ಥ್ರೆಡ್ ಇದೆ ಓಕೆ. ಸೊ ಈಗ ರಿಟರ್ನ್ ಹೊಡೀರಿ. ಸೊ ಅಪ್ ಸೈಡ್ ಮೆಟೀರಿಯಲ್ ಇಲ್ಲ, ಡೌನ್ ಸೈಡ್ ಮೂವ್ ಮಾಡಿ ಕರ್ಸರನ್ನು ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಸೊ ಈ ರೀತಿಯಾಗಿ ನಾವು 38x7 ಸ್ಕ್ವೇರ್ ಥ್ರೆಡನ್ನು ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಸೊ ಇಲ್ಲಿಗೆ ಈ ಪಾರ್ಟ್ ಕ್ರಿಯೇಟ್ ಆಯಿತು. ಸೊ ಇಫ್ ಯು ವಾಂಟ್ ಟು ಚೇಂಜ್ ದ ಕಲರ್ ಗೋ ಟು ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ತೊಗೊಳ್ಳಿ ಓಕೆ. ಸೊ ನಾವಿಲ್ಲಿ ಬ್ಲೂ ಗ್ಲಾಸ್ ಕಲರನ್ನು ತೊಗೊತಾ ಇದ್ದೀನಿ ಓಕೆ, ಕ್ಲಿಕ್ ಮಾಡಿರಿ. ದೆನ್ ಯು ಕ್ಯಾನ್ ಸೇವ್ ಇಟ್. ಸೊ ಮೆಟೀರಿಯಲ್ ಪ್ರಾಪರ್ಟೀಸನ್ನು ಕೂಡ ಕೊಡ್ಬೋದು, ಗನ್ ಮೆಟಲ್ ಇತ್ತಲ್ರಿ. ಗೋ ಟು ಟೂಲ್ಸಿಗೆ ಹೋಗ್ಬಿಟ್ಟು ಮೆಟೀರಿಯಲ್ ಟೇಬಲನ್ನು ತೊಗೊಂಡು ಓಕೆ ಸೆಲ್ ಮೆಟೀರಿಯಲಲ್ಲಿ ಅದರ ರಿಲೇಟೆಡ್ ಆಗಿರುವಂತಹ ಮೆಟೀರಿಯಲ್ನ ಚೂಸ್ ಮಾಡ್ಬೋದು ನೀವು. ಕ್ಲಿಕ್ ಮಾಡಿ ಅಪ್ಲೈ ಟು ದ ಮಾಡೆಲ್ ಓಕೆ. ಸೇವ್ ಸೇವ್ ಬಟನ್ನ ಕ್ಲಿಕ್ ಮಾಡಿ, ಕ್ಲಿಕ್ ಓಕೆ. ಸೊ ಇದನ್ನು 2 ಓಕೆ. ಸೊ ಇದರ ಹೆಸರು ನಟ್, NUT, ಸೆಕೆಂಡ್ ಪಾರ್ಟ್ ನಟ್ ಅಂತ ಸೇವ್ ಮಾಡ್ತೀನಿ ನಾನು ಓಕೆ. ಸೊ ಹಾಗೆ ಇದನ್ನು ಇನ್ನೊಂದು ರೀತಿ ಯಾವ ರೀತಿ ಮಾಡೆಲ್ ಮಾಡೋದು ಅದನ್ನು ಕೂಡ ನೋಡೋಣ. ಕ್ಲಿಕ್ ಆನ್ ದ ಸಾಲಿಡ್ ಪಾರ್ಟ್, ಸ್ಕೆಚ್ ಆನ್ ದ ಫ್ರಂಟ್ ಪ್ಲೇನ್. ಈ ಫ್ರಂಟ್ ಪ್ಲೇನಲ್ಲಿ ಇಲ್ಲಿ ಏನು ಕ್ರಾಸ್ ಸೆಕ್ಷನ್ ಕಾಣ್ತಿದೆ ಅಲ್ವಾ, ಈ ಕ್ರಾಸ್ ಸೆಕ್ಷನನ್ನು ಕ್ರಿಯೇಟ್ ಮಾಡ್ಕೋ ನಾನು ಓಕೆ. ಸೊ ಲೈನ್ ಅನ್ನೋ ಕಮಾಂಡನ್ನು ತೊಗೊಳ್ಳಿ, ಇಲ್ಲಿಂದ್ರ ಚಾಲು ಮಾಡಿ ಓಕೆ ಸ್ಟ್ರೇಟಾಗಿ. ಸೊ ಹೈಟ್ ಎಷ್ಟಿದೆ ಇಲ್ಲಿಂದ್ರ ಇಲ್ಲಿಗೆ, ಟೋಟಲ್ 45 ಇದೆ ಅಲ್ವಾ, 45 ಓಕೆ. ಈ ರೀತಿ ಸ್ಟ್ರೇಟಾಗಿ ಬರಲಿ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ್ರ ಈ ಕಡೆ ಓಕೆ. ಸೊ ಇಲ್ಲಿಂದ್ರ ಇಲ್ಲಿಗೆ ಇಟ್ ಈಸ್ ದ ಡಯಾಮೀಟ್ರ್ 50, ಸಿಮೆಟ್ರಿಕ್ ಡಯಾಮೀಟ್ರ್ 50 ಇದೆ ಅಂದರೆ ಡಿವೈಡ್ ಬೈ 2 ಅಂದರೆ 25 ಲೆಂತನ್ನು ಕ್ರಿಯೇಟ್ ಮಾಡಿ. ಮತ್ತು ಡೌನ್ ಸೈಡ್ ಬನ್ನಿ, ಇಂಥದ್ರಲ್ಲಿ 10 mm ಇದೆ ಅಲ್ವಾ, 10 mm ಕ್ಲಿಕ್ ಮಾಡಿ, ಎಂಟರ್ ಹೊಡಿರಿ ಓಕೆ. ಎಕ್ಸಾಕ್ಟ್ಲಿ ವರ್ಟಿಕಲ್. ಮತ್ತು ಇಲ್ಲಿಂದ ರೈಟ್ ಸೈಡಿಗೆ, ಸೊ ಓಕೆ ಈ ಪಾಯಿಂಟಲ್ಲಿದ್ದೀವಿ ನಾವು. 90-50 ಅಂತ ಅಂದರೆ ಟೋಟಲಾಗಿ 40 mm, ಈ ಕಡೆ 20 mm, ಈ ಕಡೆ 20 mm ಇದೆ. ಜಸ್ಟ್ 20 mm ಮಾತ್ರ ಬರಬೇಕು ನಾವು. 20 ಹೊಡಿರಿ, ಎಂಟರ್ ಹೊಡಿರಿ, ಕ್ಲಿಕ್ ಮಾಡಿ. ಮತ್ತು ಡೌನ್ ಸೈಡ್ 10 mm ಇದೆ ಅಲ್ವಾ, 10 mm ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಗೇನ್ ವಾಪಸ್ ಎಷ್ಟಪ್ಪ ಅಂದರೆ ಇಲ್ಲಿಂದಲೇ 20 mm ಇದೆ ಅಲ್ವಾ ಇಲ್ಲಿ ಮಟ್ಟ, ಜಸ್ಟ್ ಅದನ್ನೇ ಡ್ರ್ಯಾಗ್ ಮಾಡಿಬಿಟ್ಟು ಓಕೆ ಇಂಡಿಕೇಟರ್ ಲೈನ್ ಏನು ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಗೇನ್ ಡೌನ್ ಹೋಗಿ, ಎಕ್ಸಾಕ್ಟ್ಲಿ ಈ ಆಕ್ಸಿಸ್ ಮಟ್ಟ, ಎಕ್ಸಾಕ್ಟ್ಲಿ ವರ್ಟಿಕಲ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಪಾಯಿಂಟ್ಗೆ ಜಾಯಿನ್ ಮಾಡಿ ಓಕೆ. ಸೊ ಇಲ್ಲಿ ನಡುಗಿರುವಂಥ ಥ್ರೆಡೆಡ್ ಲೈನನ್ನು ಹಾಕೋಬೇಡ್ರಿ, ಸೊ ಯಾಕಂದ್ರೆ ಹೋಲ್ ಕಮಾಂಡ್ ತೊಗೊಂಡು ಅದನ್ನು ಕ್ರಿಯೇಟ್ ಮಾಡ್ಬೋದು. ಡೈಮೆನ್ಷನ್ಸನ್ನು ಕೊಡೋಣ. ಸೊ ಇಲ್ಲೇ ಡೌನ್ ಆರೋ ಕ್ಲಿಕ್ ಮಾಡಿ, ಸೊ ಟೇಕ್ ದ ಸಿಮೆಟ್ರಿಕ್ ಡಯಾಮೀಟರ್ ಡೈಮೆನ್ಷನ್ ತೊಗೊಳ್ಳಿ. ಸೊ ಇಲ್ಲಿಂದ ಇದಕ್ಕೆ ಓಕೆ ಎಷ್ಟಿದೆ ಸಿಮೆಟ್ರಿಕ್ ಡಯಾಮೀಟರ್, 90 ಇದೆ ಓಕೆ. ಅಗೇನ್ ಮತ್ತೆ ಕಮಾಂಡ್ ತೊಗೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಸಿಮೆಟ್ರಿಕ್ ಡಯಾಮೀಟರ್ ಎಷ್ಟಿದೆ, 50 ಇದೆ ಓಕೆ. ಸೊ ಅಗೇನ್ ಇನ್ನೊಂದು ಸಲ ಸಿಮೆಟ್ರಿಕ್ ಡಯಾಮೀಟರ್ ಕಮಾಂಡನ್ನು ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೂ ಕೂಡ ಡಯಾಮೀಟರ್ 50 ಇದೆ ಅಲ್ವಾ, ಸಿಮೆಟ್ರಿಕ್ ಡಯಾಮೀಟರ್ 50 ಅದನ್ನು ಕೂಡ ಕೊಡಿ. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಕಮಾಂಡ್ ತೊಗೊಂಡೋಣ. ಸೊ ಟೋಟಲ್ ಹೈಟು, ಸೊ 45. ಸೊ ಇದು 10, ಇದು 10 ಅಲ್ವಾ ಓಕೆ. ಸೊ ಇದಿಷ್ಟು ಕ್ರಿಯೇಟ್ ಆಯ್ತು ರೀ. ಸೊ ಈಗ ಏನಪ್ಪ ಅಂತಂದರೆ ಎಂಟೈರ್ ಕಂಪ್ಲೀಟ್ ಆಗಿದೆ, ಬೇರೆ ಡೈಮೆನ್ಷನ್ಸ್ ಏನು ಚೇಂಜ್ ಮಾಡೋದಿಲ್ಲ. ಸೊ ನಾವು ಮಾಡಬೇಕಾಗಿರೋದು ಇಲ್ಲಿರುವಂತಹ ಈ ಕರ್ವ್ಸ್ ಏನಿದೆ ಅಲ್ಲಿ ಇದನ್ನು ಮಾತ್ರ ಓಕೆ. ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ಎಂಡಲ್ಲಿ ನಾವು ಈ ಕರ್ವ್ಸನ್ನು ಕ್ರಿಯೇಟ್ ಮಾಡ್ಕೋರಿ, ಯಾಕಂದರೆ ಈ ಡೈಮೆನ್ಷನ್ಸ್ ಚೇಂಜ್ ಆಗುತ್ತೆ ನಮಗೆ ಓಕೆ. ಅದಕ್ಕೋಸ್ಕರ ಸೊ ಈ 10 mm ಡಯಾಮೀಟ್ರ್ ಡಿಸ್ಟೆನ್ಸ್ ಇಲ್ಲಿ ಕೊಟ್ಟಿದ್ದೀರಲ್ವ, ಅದ್ರ ಬದಲು ಏನು ಮಾಡ್ಬೋದು ಅಂದರೆ ಈ ಲೈನಿಂದ ಈ ಲೈನಿಗೆ ಡಿಸ್ಟೆನ್ಸ್ ಕೊಡ್ಬೋದು ನೀವು. ಇದು 10 ಇರುತ್ತೆ, ಈ ಲೈನಿಂದ ಈ ಲೈನಿಗೆ ಡಿಸ್ಟೆನ್ಸನ್ನು ಕೊಡಿ, ಇದು 10 ಇರುತ್ತೆ ಓಕೆ. ಈಗ ನೀವೇನು ಮಾಡಿ, ಈ ಫಿಲೆಟ್ ಕಮಾಂಡನ್ನು ತೊಗೊಳ್ಳಿ. ಇಲ್ಲೇ ಎಷ್ಟಿದೆ ರೇಡಿಯಸ್ಸು, 5 ಇದೆ ಅಲ್ವಾ, ರೇಡಿಯಸ್ಸು 5 ಟೈಪ್ ಮಾಡಿ, ಎಂಟರ್ ಹೊಡಿರಿ. ಈ ಲೈನು ಮತ್ತು ಈ ಲೈನಿಗೆ ಒಂದು ಓಕೆ, ಈ ಲೈನು ಮತ್ತು ಈ ಲೈನ್ ಒಂದು. ಸೊ ಇಲ್ಲಿ ನೋಡಿರಿ ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಇದೆ ಓಕೆ, ಈ ಲೈನ್ ಅಂತ ಈ ಲೈನಿಗೆ ಒಂದು. ಸೊ ಎಂಡಲ್ಲಿ ಕೊಡಿ ಈ ರೀತಿಯಾಗಿ, ಈ ಲೈನೇ ಡಿಲೀಟ್ ಆಗಬೇಕು. ಆ್ಯಕ್ಚುಲಿ ನಾವು ಡೈಮೆನ್ಷನ್ ಕೊಟ್ಟಿದ್ದಕ್ಕೆ ಆ ಲೈನ್ ಉಳ್ಕೊಂಡಿದೆ, ಇಲ್ಲಾಂದರೆ ಆ ಲೈನ್ ಉಳ್ಕೊನಲ್ಲ ಓಕೆ. ಸೊ ಈ ರೀತಿಯಾಗಿ ನೀವು ಈ ಕರ್ವ್ಸನ್ನು ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ರಿಟರ್ನನ್ನು ಹೊಡಿರಿ. ಸೊ ಇಲ್ಲೇ ರಿವಾಲ್ಡ್ ಪ್ರೊಟ್ರೂಷನ್ ಅನ್ನೋಂಥ ಕಮಾಂಡನ್ನು ತೊಗೊಳ್ಳಿ. ಸ್ಕೆಚ್ಚನ್ನು ಸೆಲೆಕ್ಟ್ ಮಾಡಿ, ಪಾಸ್ ಮಾರ್ಕನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಕ್ಸಿಸ್ ಕೇಳ್ತಾ ಇದೆ, ಆಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ
ಓಕೆ ಈ ರೀತಿಯಾಗಿ 360 ಡಿಗ್ರಿಯನ್ನು ಕೊಡಿ 360 ಎಂಟರ್ ಕ್ಲಿಕ್ ಆ್ಯಂಡ್ ಫಿನಿಶ್ ಸೊ ನಾನು ಸ್ಕೆಚ್ಚನ್ನು ಹೈಡ್ ಮಾಡ್ತೀನಿ ಈಗ ಹೋಲ್ ಕಮಾಂಡ್ ತೊಗೊಳ್ಳಿ ಓಕೆ ಸೊ ಇದ್ರ ಮೇಲೆ ಡೈರೆಕ್ಟ್ಲಿ ಕ್ಲಿಕ್ ಮಾಡಿ ಅಥವಾ ಆಪ್ಷನ್ಸಿಗೆ ಹೋಗಿ ಇನಿಷಿಯಲಿ ಸೊ ಯು ಕ್ಯಾನ್ ಗೋ ಟು ಆಪ್ಷನ್ಸ್ ಆಪ್ಷನ್ಸಿಗೆ ಹೋಗು ಇಲ್ಲೇ ಥ್ರೆಡೆಡನ್ನು ಕ್ಲಿಕ್ ಮಾಡಿ ಇಲ್ಲೇ ಡಯಾಮೀಟರ್ 38 ಸೆಲೆಕ್ಟ್ ಮಾಡಿ ಓಕೆ ಸೊ ಥ್ರೆಡ್ ಟೈಪನ್ನು ಸೆಲೆಕ್ಟ್ ಮಾಡಿ 38x7 ಟು ಹೋಲ್ ಎಕ್ಸ್ಟೆಂಟನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಓಕೆ ಈಗ ಆಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಡೈರೆಕ್ಟ್ಲಿ ಆಲ್ರೆಡಿ ನಾವು ಥ್ರೆಡ್ಡಿಂದ ಆಪ್ಷನ್ಸ್ ಕೊಟ್ಟಿದ್ದೀವಿ ಹೋಲ್ ಯಾವ ರೀತಿ ಇರಬೇಕಪ್ಪ ಅಂತ ಮಿಡ್ ಪಾಯಿಂಟಿಗೆ ಕ್ಲಿಕ್ ಮಾಡಿ ರಿಟರ್ನ್ ಹೊಡೀರಿ ಡೌನ್ ಆ್ಯರೋ ಕ್ಲಿಕ್ ಮಾಡಿ ಫಿನಿಶ್ ಮಾಡಿ ಓಕೆ ಸೊ ಈ ರೀತಿಯಾಗೂ ಕೂಡ ನಾವು ಇದನ್ನು ಮಾಡೆಲ್ ಮಾಡ್ಬೋದು ಸೊ ಗೋ ಟು ಫಾರ್ಮ್ಯಾಟ್ ಪಾರ್ಟ್ ಪ್ರಿಂಟರಿಗೆ ಹೋಗ್ಬಿಟ್ಟು ಯು ಕ್ಯಾನ್ ಚೇಂಜ್ ದ ಕಲರ್ ಓಕೆ ಪ್ಲೇನಿಂದಲ್ಲ ಇದರ ಓಕೆ ಸೊ ನೆಕ್ಸ್ಟು ಐ ಆಮ್ ಗೋಯಿಂಗ್ ಟು ಹೈಡ್ ಆಲ್ ದಿ ರೆಫರೆನ್ಸ್ ಸ್ಕ್ರೀನ್ಸ್ ಸೊ ಈ ರೀತಿಯಾಗಿ ಮಾಡೆಲ್ ಮಾಡಿದ್ವಿ ಸೊ ಹಿಡನ್ ಅಡ್ಜಸ್ಟನ್ನು ನೋಡಿದಾಗ ಈ ರೀತಿ ಇದೆ ಫ್ರಂಟ್ ವ್ಯೂವಲ್ಲಿ ಓಕೆ ಸೊ ಕಂಟ್ರೋಲ್ ಎಫ್ ಹೊಡೆದಿದ್ದೀನಿ ದಿಸ್ ಈಸ್ ದಿ ಫ್ರಂಟ್ ವ್ಯೂ ಸೊ ಈ ರೀತಿ ಫ್ರಂಟ್ ವ್ಯೂ ಸಿಮಿಲರ್ ಆಗಿರುತ್ತೆ ದಿಸ್ ಈಸ್ ಟಾಪ್ ವ್ಯೂ ಓಕೆ ಐಸೋಮೆಟ್ರಿಕ್ ಕಂಟ್ರೋಲ್ ಐ ಓಕೆ ಸೊ ನಾವು ಗ್ಲಾಸ್ ಟೈಪ್ ಮೆಟೀರಿಯಲ್ ಇದೆ ಅದಕ್ಕೆ ಈ ರೀತಿ ವಿಸಿಬಲ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಥರ್ಡ್ ಪಾರ್ಟನ್ನು ಯಾವ ರೀತಿ ಮಾಡೋದಂತ ನೋಡೋಣ ಥ್ಯಾಂಕ್ ಯು